ಅಭಾಸಭಿನಯ ಆದಿಪುರುಷ್ ಟ್ರೈಲರ್ ಬಿಡುಗಡೆ ಜೂನ್ 16ರಂದು ವಿಶ್ವದಾದ್ಯಂತ ತೆರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಲಾಲ್ ಸಲಾಂ ಪೋಸ್ಟರ್ ರಿಲೀಸ್ ಕಮಲ್ ಹಾಸನ್ ನಿರ್ಮಾಣದ ಹೊಸ ಸಿನಿಮಾದಲ್ಲಿ ಕಾರ್ತಿಕೇಯನ್ ಸಾಯಿ ಪಲ್ಲವಿ ಅಭಿನಯ ಸಪ್ತ ಭಾಷೆಗಳಲ್ಲಿ ಬರುತ್ತಿದೆ ಅಜಾಗ್ರತ ಸಿನಿಮಾ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಇದೇ ಈ ವಾರದ ಸ್ಪೆಷಲ್ ಕನ್ನಡ ನಾಡು ಅರ್ಪಿಸುವ ಫಿಲ್ಮಿ ಹಂಗಾಮ ನಾನು ವಸಂತಲಕ್ಷ್ಮಿ सूपर स्टार रजनीकांत अभिनय लाल सलाम पोस्टर रिलीज सूपर स्टार रजनीकांत पुत्री ऐश्वर्या रजनीकांत निर्देशन मूडिबरुत्तिरुव बहुनिरीक्षित सिनेमा लाल सलाम चित्रदल्ली तलैवा प्रमुख पात्र नटिसुत्तिदारे फस्ट लुक पोस्टर रिलीज आगिद्दु रजनीय होस अवतार नोडि फ्यान्स फिदा आगिद्दारे ಐಶ್ವರ್ಯ ನಿರ್ದೇಶನದ ಲಾಲ್ ಸಲಾಂ ಚಿತ್ರದಲ್ಲಿ ರಜನಿಕಾಂತ್ ಮೊಹಿದ್ದೀನ್ ಭಾಯ್ ಎಂಬ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಶೇರ್ವಾನಿ ಉಡುಪು ಧರಿಸಿ ಸನ್ಗ್ಲಾಸ್ ತೊಟ್ಟು ತಲೆಗೆ ಟೋಪಿ ಹಾಕಿ ಎಂಟ್ರಿ ಕೊಟ್ಟಿರುವ ಸೂಪರ್ ಸ್ಟಾರ್ ಗೆಟಪ್ ನೋಡುಗರ ಗಮನ ಸೆಳೆಯುತ್ತಿದೆ ವಿಷ್ಣು ವಿಶಾಲ್ ಮತ್ತು ವಿಕ್ರಾಂತ್ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿದ್ದು ಜೀವಿತ ರಾಜಶೇಖರ್ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಆಸ್ಕರ್ ವಿಜೇತ ಎಆರ್ ರೆಹಮಾನ್ ಸಂಗೀತ ವಿಷ್ಣು ರಂಗಸ್ವಾಮಿ ಛಾಯಾಗ್ರಹಣ ಈ ಚಿತ್ರಕ್ಕಿದೆ ಲಾಲ್ ಸಲಾಂ ಸ್ಪೋರ್ಟ್ಸ್ ಡ್ರಾಮಾ ಸಿನಿಮಾ ಆಗಿದ್ದು ಕ್ರಿಕೆಟ್ ಹಿನ್ನೆಲೆಯಲ್ಲಿ ಕಥೆ ಸಾಗಲಿದೆ ಇಂಡಿಯನ್ ಖೈದಿ ನಂಬರ್ 150 2.0 ದರ್ಬಾರ್ ಪೊನ್ನಿಯನ್ ಸೆಲ್ವನ್ ಸರಣಿ ಸಿನಿಮಾ ನಿರ್ಮಿಸಿರುವ ಖ್ಯಾತ ನಿರ್ಮಾಣ ಸಂಸ್ಥೆ ಲೈಕಾ ಪ್ರೊಡಕ್ಷನ್ಸ್ ಹೌಸ್ ಲಾಲ್ ಸಲಾಂ ಚಿತ್ರ ನಿರ್ಮಾಣ ಮಾಡುತ್ತಿದೆ ಸದ್ಯ ಮುಂಬೈನಲ್ಲಿ ಶೂಟಿಂಗ್ ಭರದಿಂದ ಸಾಗ್ತಿದೆ ಕಮಲ್ ಹಾಸನ್ ನಿರ್ಮಾಣದ ಹೊಸ ಸಿನಿಮಾದಲ್ಲಿ ಕಾರ್ತಿಕೇಯನ್ ಸಾಯಿ ಪಲ್ಲವಿ ಜೋಡಿ ಕಮಲ್ ತಮಿಳು ಚಿತ್ರರಂಗದ ಖ್ಯಾತ ನಟ ಶಿವಕಾರ್ತಿಕೇಯನ್ ನಟಿಸುತ್ತಿರುವ SK-21 ಚಿತ್ರದ ಸಮಾರಂಭ ಚೆನ್ನೈನಲ್ಲಿ ಅದ್ಧೂರಿಯಾಗಿ ನೆರವೇರಿದೆ ಕಮಲ್ ಹಾಸನ್ ಈ ಸಿನಿಮಾಗೆ ಕ್ಲಾಪ್ ಮಾಡಿ ಶುಭ ಹಾರೈಸಿದ್ದಾರೆ ಆರ್ ಮಹೇಂದ್ರನ್ ಶಿವಕಾರ್ತಿಕೇಯನ್ ಎಂಎಸ್ ಸಾಯಿ ಪಲ್ಲವಿ ರಾಜ್ಕುಮಾರ್ ಪೆರಿಯಸ್ವಾಮಿ ಜಿವಿ ಪ್ರಕಾಶ್ ಸಹ ನಿರ್ಮಾಪಕ ವಕೀಲ್ ಖಾನ್ ಲಾಡಾ ಗುರುಡೇನ್ ಸಿಂಗ್ ಜನರಲ್ ಮ್ಯಾನೇಜರ್ ಮತ್ತು ಹೆಡ್ ಸೋನಿ ಪಿಕ್ಚರ್ಸ್ ಇಂಟರ್ನ್ಯಾಷನಲ್ಸ್ ಪ್ರೊಡಕ್ಷನ್ಸ್ ಇಂಡಿಯಾ ಮತ್ತು ನಾರಾಯಣನ್ ಮುಂತಾದವರು ಮುಹೂರ್ತ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ರಾಜ್ಕುಮಾರ್ ಪೆರಿಯಸ್ವಾಮಿ ಕಥೆ ಬರೆದು ನಿರ್ದೇಶಿಸಿದ್ದು ಶಿವಕಾರ್ತಿಕೇಯನ್ ಅವರನ್ನ ಅವರ ಅಭಿಮಾನಿಗಳು ಹಿಂದೆಂದೂ ನೋಡಿರದ ರೀತಿಯಲ್ಲಿ ದೊಡ್ಡ ಪರದೆಯ ಮೇಲೆ ತರುವ ಪ್ರಯತ್ನದಲ್ಲಿದ್ದಾರೆ ಈ ಚಿತ್ರಕ್ಕೆ ಸಾಯಿ ಪಲ್ಲವಿ ನಾಯಕಿಯಾಗಿ ನಟಿಸುತ್ತಿದ್ದು ಕಾಶ್ಮೀರದಲ್ಲಿ 2 ತಿಂಗಳುಗಳ ಕಾಲ ಶೂಟಿಂಗ್ ನಡೆಸಲು ಚಿತ್ರತಂಡ ಪ್ಲಾನ್ ಹಾಕಿಕೊಂಡಿದೆ ಸಪ್ತ ಭಾಷೆಗಳಲ್ಲಿ ತಯಾರಾಗ್ತಿದೆ ಅಜಾಗ್ರತ ಮೂವಿ ರಾಧಿಕಾ ಕುಮಾರಸ್ವಾಮಿ ಅವರು ನಾಯಕಿಯಾಗಿ ನಟಿಸುತ್ತಿರುವ ಅಜಾಗ್ರತ ಚಿತ್ರದ ಮುಹೂರ್ತ ಸಮಾರಂಭ May 13ರಂದು ಹೈದರಾಬಾದ್ನ ರಾಮನಾಯ್ಡು ಸ್ಟುಡಿಯೋದಲ್ಲಿ ನಡೆಯಲಿದೆ ಕನ್ನಡ ಸೇರಿದಂತೆ 7 ಭಾಷೆಗಳಲ್ಲಿ ರವಿರಾಜ್ ಅವರು ಈ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ ಯುವ ನಿರ್ದೇಶಕ ಎಂ ಶಶಿಧರ್ ನಿರ್ದೇಶಿಸುತ್ತಿದ್ದಾರೆ ಅಜಾಗ್ರತ ಒಂದು ಸೈಕೋಲಾಜಿಕಲ್ ಕ್ರೈಮ್ ಥ್ರಿಲ್ಲರ್ ಕತೆ ಹೊಂದಿರುವ ಚಿತ್ರವಾಗಿದೆ 7 ಭಾಷೆಗಳಲ್ಲಿಯೂ ನೇರ ಚಿತ್ರೀಕರಣವಾಗುತ್ತಿರುವುದು ಇದರ ವಿಶೇಷ ಕನ್ನಡ ಚಿತ್ರರಂಗದ ರಾಧಿಕಾ ಕುಮಾರಸ್ವಾಮಿ ಸ್ಪರ್ಶ ರೇಖಾ ದೇವರಾಜ್ ಸುಚೇಂದ್ರ ಪ್ರಸಾದ್ ವಿನಯ ಪ್ರಸಾದ್ ಚಿತ್ರ ಶೆಣೈ ಹಾಗೆ ತೆಲುಗು ಚಿತ್ರರಂಗದ ರಾವ್ ರಮೇಶ್ ಪುಷ್ಪ ಸುನಿಲ್ ರಾಘವೇಂದ್ರ ಶ್ರವಣ್ ಕಾಲಿವುಡ್ ನಿಂದ ಆದಿತ್ಯ ಮೆನನ್ ಸಮುದ್ರಕಣಿ ಜಯಪ್ರಕಾಶ್ ಮತ್ತು ಬಾಲಿವುಡ್ ನ ಶ್ರೇಯಸ್ ತಲಪಾಡೆ ನಾಯಕ ನಟನಾಗಿ ಈ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಚಿತ್ರ ಪ್ರೇಮಿಗಳಿಗೆ ಹೊಸ ಅನುಭವ ಕೊಡಲು ಅವರವರ ಭಾಷೆಯಲ್ಲಿ ಚಿತ್ರೀಕರಿಸಿ ಅವರವರ ಭಾಷೆಯಲ್ಲೇ ಅಜಾಗ್ರತ ಸಿನಿಮಾವನ್ನ ಬಿಡುಗಡೆ ಮಾಡಲು ಚಿತ್ರತಂಡ ತಯಾರಿ ನಡೆಸಿದೆ ಸದ್ದು ಮಾಡುತ್ತಿದೆ ಪ್ರಭಾಸ್ ಅಭಿನಯದ ಆದಿಪುರುಷ್ ಟ್ರೈಲರ್ ಬಾಹುಬಲಿ ಖ್ಯಾತಿಯ ಪ್ರಭಾಸ್ ಅಭಿನಯದ ಆದಿಪುರುಷ್ ಚಿತ್ರದ ಟ್ರೈಲರ್ ಮೊದಲು ಹೈದರಾಬಾದ್ ನಲ್ಲಿ ನಂತರ ಮುಂಬೈನಲ್ಲಿ ದೊಡ್ಡ ಇವೆಂಟ್ ನಡೆಸಿ 2ನೇ ಬಾರಿ ಬಿಡುಗಡೆ ಮಾಡಲಾಗಿದೆ ಅಲ್ಲದೆ ಏಕಕಾಲಕ್ಕೆ 70 ದೇಶಗಳಲ್ಲಿ ತುಣುಕುಗಳು ಹೊರಬಂದಿರುವುದು ವಿಶೇಷ ಸಿನಿಮಾವು June 16ರಂದು ವಿಶ್ವದಾದ್ಯಂತ ಕನ್ನಡ ಸೇರಿದಂತೆ ಹಿಂದಿ ತೆಲುಗು ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ 3D ಮಾದರಿಯಲ್ಲಿ ತೆರೆಗೆ ಬರ್ತಿದೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಓಂ ರಾವತ್ ನಿರ್ದೇಶನದಲ್ಲಿ ಟಿ ಸೀರೀಸ್ ನ ಭೂಷಣ್ ಕುಮಾರ್ ನಿರ್ಮಾಣ ಮಾಡಿದ್ದಾರೆ ವಾಲ್ಮೀಕಿ ಬರೆದ ರಾಮಾಯಣದ ಅಂಶಗಳನ್ನ ಚಿತ್ರದಲ್ಲಿ ಬಳಸಲಾಗಿದೆ ಇದು ನನ್ನ ಪ್ರಭು ರಾಮನ ಕಥೆ ಮನುಷ್ಯನಾಗಿ ಹುಟ್ಟಿದವ ದೇವರಾದ ಚರಿತೆ ಅವನ ಬದುಕಿನ ಘನತೆಯ ಉತ್ಸವ ಅದಕ್ಕೆ ಆತನ ಹೆಸರು ರಾಘವ ಎನ್ನುವ ಸಂಭಾಷಣೆಯೊಂದಿಗೆ ಶುರುವಾಗುವ 3.5 ನಿಮಿಷದ ಟ್ರೈಲರ್ ನೋಡುಗರನ್ನ ಹೆಚ್ಚು ಆಕರ್ಷಿಸಿದೆ ಉನ್ನತ ದರ್ಜೆಯ ದೃಶ್ಯಗಳು ಬೃಹತ್ ಪ್ರಮಾಣದ ಹಿಡಿತದ ಕಥಾವಸ್ತು ಮತ್ತು ನಕ್ಷತ್ರದಂತೆ ಹೊಳೆಯುವ ಸಿನಿಮಾದ ಸೀನ್ಸ್ಗಳು ಪ್ರಪಂಚದ ಒಂದು ನೋಟವನ್ನ ನೀಡಲಿದೆ ರಾಮನಾಗಿ ಪ್ರಭಾಸ್ ಸೀತೆಯಾಗಿ ಕೃತಿ ಸನೋನ್ ರಾವಣನಾಗಿ ಸೈಫ್ ಅಲಿ ಖಾನ್ ಮತ್ತು ಸನ್ನಿ ಸಿಂಗ್ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ
ಇವರೊಂದಿಗೆ ದೇವದತ್ತನಾಗಿ ವತ್ಸಲ್ ಸೇತ್, ಸೋನಾಲ್ ಚೌಹಾನ್ ಮುಂತಾದವರು ಬಣ್ಣ ಹಚ್ಚಿದ್ದಾರೆ. ಕೆಬಿ ಪಂಕಜ, ಕನ್ನಡ ನಾಡು ಫಿಲ್ಮ್ ಬ್ಯೂರೋ, ಬೆಂಗಳೂರು. ನೋಡಿದ್ರಲ್ಲ ವೀಕ್ಷಕರೇ, ಇದಾಯ್ತು ಈ ವಾರದ ಫಿಲ್ಮಿ ಹಂಗಾಮ. ಮುಂದಿನ ವಾರ ಮತ್ತಷ್ಟು ವಿಶೇಷ ಸ್ಟೋರಿಗಳೊಂದಿಗೆ ಭೇಟಿಯಾಗೋಣ. ಇನ್ನಿತರ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಳಿಗಾಗಿ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ಕಾರ್ಯಕ್ರಮದ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.